ನಿಮಗೆ ಸ್ವಾಗತ. ನಾನು ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲೇ ನಾನು ಗಾರ್ಡನ್ ಮಾಡಿದ್ದೀನಿ ಫ್ರೆಂಡ್ಸ್. ಒಂದು 12 ಪಾಟ್ನ ಇಟ್ಕೊಂಡು ನಾರ್ಮಲಾಗಿ ಗಿಡಗಳನ್ನ ಬೆಳೆಸಿದ್ದೀನಿ. ಸೊ ಅದನ್ನ ನಿಮ್ಗಳಿಗೂ ತೋರಿಸೋಣ ಅಂತ ಈ ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ. ನೋಡಿ, ಈ ಪಾಟು ಇದು ನಾನು ಸ್ಟಾರ್ಟಿಂಗಲ್ಲಿ ನಮ್ಮೂರಿಂದ ಜೀನಿಯ ಅಂತ ಹೇಳ್ತೀವಿ ನೋಡಿ. ಸೊ ಇದು ನಮ್ಮ ಮಂಗಳೂರಿಂದ ನಮ್ಮ ನೇಟಿವ್ ಪ್ಲೇಸಿಂದ ತಂದು ಬೆಳೆಸಿರೋದು, ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ಒಂದು ಗಿಡದಲ್ಲಿ 2-3 ಗಿಡಗಳಾಗುತ್ತೆ. ದಾಸವಾಳ ನೋಡಿ, ಇಲ್ಲಿ ದಾಸವಾಳ ಇದೆ. ಮತ್ತು ಗುಲಾಬಿ ಅಂತ ಅಂತೀವಿ, ಅವ್ರ ರೋಸು ಅಂತ ಏನಂತೀವಿ, ಅದು ಗುಲಾಬಿ ಇದೆ. ಆಮೇಲೆ ಇದು ದಾಸವಾಳ ಗಿಡ, ಮೊಗ್ಗು ಬಿಟ್ಟಿದೆ ನೋಡಿ, ಇಲ್ಲಿದೆ. ಇದು ತುಳಸಿ ಗಿಡ ಫ್ರೆಂಡ್ಸ್, ಇದು ಕಪ್ಪ ತುಳಸಿ ಅಂತ ಅಂತೀವಿ. ಕೊಡಗುವಲ್ಲಿ ಜಾಸ್ತಿ ಸಿಗುತ್ತೆ. ಸೊ ಅದನ್ನ ನೆಟ್ಟಿರೋದು. ಇಲ್ಲನೂ ಅಲೋವೆರಾ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ. ನೀನು ಸಾಯುತ್ತೆ ಅಂದ್ಕೊಂಡಿದ್ದೆ, ತುಂಬ ಚಿಕ್ಕದಾಗಿ ತುಂಬ ಇದಾಗೋಗಿತ್ತು, ಸಾಯುತ್ತೆ ಅಂತ ಅಂದ್ಕೊಂಡಿದ್ದೆ. ಇದು ದೊಡ್ಡ ಪತ್ರೆ ಗಿಡ ಫ್ರೆಂಡ್ಸ್, ಇದರಿಂದ ನಾವು ಚಟ್ನಿನೂ ಮಾಡ್ತೀವಿ ಮತ್ತು ಸಾಂಬಾರ್ ಥರನೂ ಮಾಡ್ತೀವಿ. ಇದು ಒಳ್ಳೆಯದು. ಇದು ಬಿಳಿ ರೋಸು ನೋಡಿ, ಈ ಥರ ಇದೆ, ಈ ಥರ ಬರುತ್ತೆ ಬಿಳಿ ರೋಸು. ಅದಾದಮೇಲೆ ಈ ಗಿಡ ನೋಡಿ ಫ್ರೆಂಡ್ಸ್, ಇದು ಮುಗುಡಿ ಅಂತ ಅಂತೀವಿ ನಮ್ಮ ಲ್ಯಾಂಗ್ವೇಜಲ್ಲಿ, ನಂಗೆ ಗೊತ್ತಿಲ್ಲ ಅದನ್ನೇನಂತೀವಿ ಅಂತ. ತುಂಬ ಗಿಡಗಳು ಬೀರುತ್ತೆ ಮತ್ತು ಎಲ್ಲಿ ಬೇಕಾದ್ರೂ ಇದನ್ನ ಬೆಳಿಬೋದು. ಸೇಮ್ ಜೀನ್ಯ, ಒಂದು 2-3 ಗಿಡಗಳನ್ನ ಬೆಳೆಸಿದ್ದೀನಿ ಇದನ್ನ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಅಮೃತ ಬಳ್ಳಿ, ಇದು ಅಮೃತ ಬಳ್ಳಿ. ಇದು ಇವಾಗ ಇಮ್ಯುನಿಟಿ ಪವರ್ನ ಜಾಸ್ತಿ ಕೊಡುತ್ತೆ, ಸೊ ಅದಕ್ಕೋಸ್ಕರ ಬೆಳೆಸಿದ್ದೀನಿ. ಡೈಲಿ ಕಷಾಯ ಹೆಲ್ಪ್ ಆಗುತ್ತೆ. ಇಷ್ಟು ಗಿಡಗಳನ್ನ ಬೆಳೆಸಿದ್ದೀನಿ ಫ್ರೆಂಡ್ಸ್, ಹೂಗಳನ್ನೆಲ್ಲ ತೋರಿಸಿದ್ದೀನಿ ಫ್ರೆಂಡ್ಸ್. ಇವಾಗ ಯಾವ ಥರ ಗೊಬ್ಬರ ಹಾಕೋದು ಇದನ್ನ ಇದರ ಬಗ್ಗೆ ಹೇಳ್ತೀನಿ. ಇಷ್ಟು ಮಣ್ಣು ಹಾಕಬೇಕು ನಾರ್ಮಲಾಗಿ, ಮತ್ತು ನಿಮಗೆ ಇದರಲ್ಲಿ ಆ ಮಣ್ಣಲ್ಲಿ ನಿಮಗೆ ಗೊಬ್ಬರನ ಮಿಕ್ಸ್ ಮಾಡಲೇಬೇಕು. ಗೊಬ್ಬರಗೆ ನಾನು ಎರೆಹುಳು ಗೊಬ್ಬರನ ಹಾಕಿದ್ದೀನಿ, ಒಂದು ಪ್ಯಾಕೆಟು ಹೊರಗಡೆ ಸಿಗುತ್ತೆ, ಅದನ್ನ ತೊಗೊಂಬಂದು ಹಾಕಿದ್ದೀನಿ. ಮತ್ತು ಇದು ಕಪ್ಪು ಮಣ್ಣು ಫ್ರೆಂಡ್ಸ್, ಇದು ನೋಡಿ ಇಲ್ಲಿ ಕಪ್ಪು ಮಣ್ಣು, ಕೊಡಗಿನಿಂದ ತಂದಿರೋದು ನಾವು ಈ ಮಣ್ಣನ್ನ. ಆಮೇಲೆ ಇದಕ್ಕೆ ನಾರು, ತೆಂಗಿನ ನಾರನ್ನ ಹಾಕಿದ್ದೀನಿ, ಅದು ಸಿಗುತ್ತೆ. ಸೊ ಯಾಕೆ ನಾನು ತೆಂಗಿನ ನಾರನ್ನ ಹಾಕಿದ್ದೀನಿ ಅಂತಂದರೆ, ಈ ನೀರು ಹಾಕಿದಾಗ ಜಾಸ್ತಿ ಅದರ ತೆಂಗಿನ ನಾರು ಹಾಕಿದ್ರೆ ಅದು ಹೀರ್ಕೊಳ್ಳುತ್ತೆ, ನೀರು ಹಾಗೆ ಇರುತ್ತೆ. ಒಂದೆಡೆ ನೀವು ನೀರು ಹಾಕದೇ ಇದ್ರೂ ಅದು ತೇವಾಂಶ ಹಾಗೆ ಇರುತ್ತೆ. ಸೊ ಅದಕ್ಕೆ ನೀನು ಹಾಕಿದ್ದೀನಿ. ಈ ಥರ ನಾನು ಗಿಡಗಳನ್ನ ಬೆಳೆಸಿದ್ದೀನಿ ಫ್ರೆಂಡ್ಸ್. ಇನ್ನೂ ಹಾಕಬೇಕು ಅಂತಿದ್ದೀನಿ, ತುಂಬ ಇದೆ ನೋಡಿ ಇಲ್ಲಿ. ಇನ್ನೂ ಒಂದು 13-14 ಪಾಟ್ ಆಗಿದೆ, ಇನ್ನೂ ಈ ಕಡೆ ತುಂಬ ಜಾಗ ಇದೆ, ಇಲ್ಲೆಲ್ಲ ಹಾಕಬೇಕು ಅಂತ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.